ಹಾಯ್, ನಾನು ರಾಜ ಫ್ರಮ್ ಇನ್ಫೋಸಿಸ್ ಕನ್ನಡ. ತಮ್ಮೆಲ್ಲರಿಗೂ ಇವತ್ತೇ ಒಂದು ವಿಡಿಯೋನಲ್ಲಿ ವಿವೋ ಅವರ 120 ವಾಟ್ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಹಾಗೆ ಇನ್ನೂ ಭಾಳಷ್ಟು ಕಂಪ್ನಿಗಳು ಸೂಪರ್ ಫಾಸ್ಟ್ ಚಾರ್ಜಿಂಗನ್ನು ಅನೌನ್ಸ್ ಮಾಡಿದ್ದಾರೆ. ಈ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಹಾಗಾದರೆ ಬನ್ನಿ ಶುರು ಮಾಡೋಣ. ವರ್ಷಗಳ ಹಿಂದೆ ನಾವು ನಮ್ಮ ಮೊಬೈಲ್ಸನ್ನು 100% ಚಾರ್ಜ್ ಮಾಡೋದಕ್ಕಾಗಿ 4-5 ಅವರ್ ತೊಗೊಳ್ತಾ ಇತ್ತು. ಆದರೆ ಇವತ್ತಿನ ಡೇಟಿಗೆ ಆನ್ ಆ್ಯಾವ್ರೇಜ್ ತೊಗೊಂಡು ಮಾತಾಡೋದಾದರೆ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ. ಹಾಗಾಗಿ 1-2 ಅವರ್ನಲ್ಲಿ ನಮ್ಮ ಸ್ಮಾರ್ಟ್ಫೋನ್ಸ್ ಅಥವಾ ಮೊಬೈಲ್ಸ್ ಏನಿದೆ ಅದು ಪೂರ್ತಿ 100% ಚಾರ್ಜ್ ಆಗಿರುತ್ತೆ. ಆದರೆ ನಮಗೆ ಇನ್ನೂ ಫಾಸ್ಟೆಸ್ಟ್ ಚಾರ್ಜಿಂಗ್ ಬೇಕು ಅನ್ನೋವಂಥದ್ದು ನಮ್ಮ ಎಕ್ಸ್ಪೆಕ್ಟೇಷನ್. ಹಾಗಾಗಿ ವಿವೋ ಅವರ ಕಡೆಯಿಂದ 120 ವಾಟ್ ಸೂಪರ್ ಫಾಸ್ಟ್ ಚಾರ್ಜಿಂಗನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ವಿವೋ ಅವರ 120 ವಾಟ್ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿ ಅನ್ನುವಂಥದ್ದು ಏನಿದೆ, ಈ ಒಂದು ಚಾರ್ಜಿಂಗ್ ಟೆಕ್ನಾಲಜಿಯಿಂದ ಒಂದು ಮೊಬೈಲ್ನ 4000 mAh ಬ್ಯಾಟ್ರಿನ ಕೇವಲ 13 ನಿಮಿಷಗಳಲ್ಲಿ ಫುಲ್ ಅಂದರೆ 100% ಚಾರ್ಜ್ ಮಾಡ್ಬೋದು. ಆದರೆ ಈ ಒಂದು ಚಾರ್ಜಿಂಗ್ ಲೆವೆಲ್ನ ಕರೆಂಟ್ ಏನಿದೆ ಅಥವಾ ವೋಲ್ಟೇಜ್ ಏನಿದೆ ಅನ್ನುವಂಥದ್ದು ಇನ್ನೂ ತಿಳಿದು ಬಂದಿಲ್ಲ. ಆದರೆ ತುಂಬಾ ಒಳ್ಳೆಯ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಸ್ ಅಂತಲೇ ಹೇಳ್ಬೋದು. ಈಗ ಇದೇ ರೀತಿ ಶಾಮಿಯವರು ಕೂಡ ತಮ್ಮ 100 ವಾಟ್ ಫಾಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿಯನ್ನು ಇದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಅನೌನ್ಸ್ ಮಾಡಿದರು. ಹಾಗೆ ಅದರ ಡೆಮಾನ್ಸ್ಟ್ರೇಷನ್ ಕೂಡ ಹೊರಗೆ ಬಂದಿತ್ತು. ಡೆಮಾನ್ಸ್ಟ್ರೇಷನ್ ವಿಡಿಯೋನಲ್ಲಿ 17 ನಿಮಿಷಗಳಲ್ಲಿ ಒಂದು 4000 mAh ಬ್ಯಾಟ್ರಿಯನ್ನು ಫುಲ್ 100% ಚಾರ್ಜ್ ಮಾಡ್ಬೋದು ಅನ್ನುವಂಥದ್ದು ಕೂಡ ತಿಳಿದು ಬಂದಿತ್ತು. ಅದೇ ಮಾರ್ಕೆಟ್ನಲ್ಲಿ ಈಗಾಗಲೇ ಭಾಳನೇ ಆಪ್ಷನ್ ಸಿಗ್ತಾ ಇದೆ ಮೊಬೈಲ್ನ ಫಾಸ್ಟ್ ಚಾರ್ಜಿಂಗ್ ಆಗಿ. ಅದರಲ್ಲಿ ಓಪೋ ಅವರ ಸೂಪರ್ ಹೂಕ್, ಅದೊಂದು ಫೈಂಡ್ ಎಕ್ಸ್ ಲ್ಯಾಂಬೋರ್ಗಿನ್ ಎಡಿಷನಲ್ಲಿ ಬರುತ್ತೆ. ಈ ಒಂದು ಚಾರ್ಜರ್ನ ಔಟ್ಪುಟ್ ಬಂದು 50 ವಾಟ್, ಇದು 3000 mAh ಬ್ಯಾಟ್ರಿಯನ್ನು 35 ನಿಮಿಷಗಳಲ್ಲಿ ಫುಲ್ ಚಾರ್ಜ್ ಮಾಡ್ಬೋದು ಅನ್ನುವಂಥದ್ದು ಕೂಡ ತಿಳಿಸಿದ್ದಾರೆ. ಅದಲ್ಲದೆ ಹುವಾವೇ ಅವರು ಕೂಡ ತಮ್ಮ ಮೇಟೆಕ್ಸ್ ಫೋಲ್ಡಿಂಗ್ ಸ್ಮಾರ್ಟ್ಫೋನನ್ನು 55 ವಾಟ್ ಫಾಸ್ಟ್ ಚಾರ್ಜಿಂಗ್ನ ಜೊತೆ ಲಾಂಚ್ ಮಾಡ್ತೀವಿ ಅನ್ನುವಂಥದ್ದು ಕೂಡ ಅನೌನ್ಸ್ ಮಾಡಿದರು. ಅದರ ಜೊತೆ ವಿವೋ ಅವರು ಕೂಡ ತಮ್ಮ ಐಕೂ ಸ್ಮಾರ್ಟ್ಫೋನನ್ನು 44 ವಾಟ್ ಫಾಸ್ಟ್ ಚಾರ್ಜಿಂಗ್ ಜೊತೆ ಲಾಂಚ್ ಮಾಡ್ತೀವಿ ಅನ್ನುವಂಥದ್ದು ಕೂಡ ತಿಳಿಸಿದರು. ಆದರೆ ಈಗ ವಿವೋ ಐಕೂ ಸ್ಮಾರ್ಟ್ಫೋನ್ ಲಾಂಚ್ ಆಗಿದೆ. ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ 22 ವಾಟ್ ಫಾಸ್ಟ್ ಚಾರ್ಜಿಂಗ್ ಇದೆ, 44 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಆದಷ್ಟು ಬೇಗ ಲಾಂಚ್ ಮಾಡ್ತೀವಿ ಅನ್ನುವಂಥದ್ದು ತಿಳಿಸಿದ್ದಾರೆ. ಆದರೆ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ 4000 mAh ಬ್ಯಾಟ್ರಿ ಏನಿದೆ, ಈ ಒಂದು 4000 mAh ಬ್ಯಾಟ್ರಿಯನ್ನು ಕೇವಲ 45 ನಿಮಿಷಗಳಲ್ಲಿ ಚಾರ್ಜ್ ಮಾಡ್ಬೋದು, ಅದು 44 ವಾಟ್ ಚಾರ್ಜಿಂಗ್ನಲ್ಲಿ ಮಾತ್ರ. ಈಗಾಗಲೇ ಮಾರ್ಕೆಟ್ನಲ್ಲಿ ಹುವಾವೇ ಅವರ 40 ವಾಟ್ ಸೂಪರ್ ಚಾರ್ಜರ್ ಸಿಗ್ತಾ ಇದೆ. ಅದರ ಜೊತೆಗೆ 1+ ಅವರ ವಾಮ್ ಚಾರ್ಜರ್ ಇರ್ಬೋದು, ಡ್ಯಾಶ್ ಚಾರ್ಜರ್ ಕೂಡ ಇರ್ಬೋದು, ಓಪೋ ಅವರ ಊಕ್ ಅಥವಾ ಸೂಪರ್ ಊಕ್ ಹಾಗೆ ಊಕ್ 3.0 ಕೂಡ ಇರ್ಬೋದು, ಕ್ವಾಲ್ಕಾಮ್ ಅವರ ಕ್ವಿಕ್ ಚಾರ್ಜ್ ಕೂಡ ಇರ್ಬೋದು 3.0. ಅದಲ್ಲದೆ ವಿವೋ ಅವರು ಕೂಡ ಈಗ 120 ವಾಟ್ ಸೂಪರ್ ಫಾಸ್ಟ್ ಚಾರ್ಜಿಂಗನ್ನು ಅನೌನ್ಸ್ ಮಾಡಿದ್ದಾರೆ. ಇದನ್ನು ಯಾವಾಗ ಲಾಂಚ್ ಮಾಡ್ತಾರೆ ಅನ್ನೋಂತ ತಿಳಿದು ಬಂದಿಲ್ಲ, ಆದರೆ ಆದಷ್ಟು ಬೇಗ ಲಾಂಚ್ ಮಾಡ್ತಾರೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಈ ಒಂದು ವಿಡಿಯೋದ ಬಗ್ಗೆ ಏನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ನಿಮ್ಮ ಮೊಬೈಲ್ 0-100% ಚಾರ್ಜ್ ಆಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅನ್ನುವಂಥದ್ದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋನ ಲೈಕ್ ಹಾಗೆ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾಕಂದರೆ ನಿಮಗಾಗಿ ನಾನು ಇದೇ ರೀತಿ ಹೊಸ ವಿಡಿಯೋಸ್ ತೊಗೊಂಡು ಬರ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ವಂದೇ ಮಾತರಂ.